ರತನ್, ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕಡೆಗೆ ಬಿಜೆಪಿಯ ಅಸ್ತ್ರಗಳಿವೆಲ್ಲವೂ ಕೂಡ ತೆರೆಯ ಹಿಂದೆ ನಡೀತಾ ಇರುವಂಥದ್ದು, ಬಿಜೆಪಿ ಒಪ್ಕೊಳ್ಳೋಕೆ ತಯಾರಿಲ್ವೇನು? ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳಿದರು, ಕಾಂಗ್ರೆಸ್ಸಲ್ಲಿ ಮಾತ್ರ ಹಿಂದುಳಿದ ವರ್ಗದವರು ಮತ್ತು ದಲಿತರು ಅವ್ರಿಗೆ ಮಾತ್ರ ಅವರಿಗೆ ಅವಕಾಶ ಕೊಡುವಂಥದ್ದು ಬಿಜೆಪಿಲಿಲ್ಲ ಅಂತ ಹೇಳಿದರು. ನಮ್ಮ ಪ್ರಧಾನಮಂತ್ರಿಯವರೇ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಇದಕ್ಕಿಂತ ಹಿಂದೆ ರಾಷ್ಟ್ರಪತಿಯಾದವರು ರಾಮನಾಥ್ ಕೋವಿಂದ್ ಅವರು ದಲಿತರು, ದ್ರೌಪದಿ ಮುರ್ಮು ಅವರು ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಬಿಜೆಪಿನೇ ಹೊರತು ಕಾಂಗ್ರೆಸ್ನವರಲ್ಲ. ಅಷ್ಟೇ ಅಲ್ಲ, ನೋಡಿ, ಒಬ್ಬ ನನ್ನಂಥ ಒಬ್ಬ ಬಡ ಹಿನ್ನೆಲೆಯ ಹಳ್ಳಿಯಿಂದ ಬಂದಂಥ ಹಿಂದುಳಿದ ವರ್ಗದ ಒಂದು ಹುಡುಗನನ್ನು ಹಂತ ಹಂತವಾಗಿ ಅವಕಾಶಗಳನ್ನು ಕೊಟ್ಟು ಬೆಳೆಸ್ತಿರುವಂಥದ್ದು ನಮ್ಮ ಹೆಮ್ಮೆಯ ಮಾತೃ ಪಕ್ಷ ಬಿಜೆಪಿನೇ. ಅದನ್ನು ಕಾಂಗ್ರೆಸ್ನವರು ತಿಳ್ಕೋಬೇಕು. ಎರಡನೇದಾಗಿ, ಇವರೇನು ಹೇಳ್ತಿದ್ದಾರೆ, ಇದನ್ನು JDS ಮೇಲೆ BJP ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ನಾವು ಸರ್ಕಾರ ರಚನೆಯಾದ ಹೊಸತರಲ್ಲಿ ಎರಡು ಬಣವನ್ನು ನೋಡಿದ್ವಿ. ಒಂದು ಸಿದ್ದರಾಮಯ್ಯವರ ಬಣ, ಇನ್ನೊಂದು DK ಶಿವಕುಮಾರ್ ಅವ್ರ ಬಣ. ಇವಾಗ ಬರ್ತಾ ಬರ್ತಾ 5 ತಿಂಗಳು 6 ತಿಂಗಳು ಆಗಿಲ್ಲ ಇನ್ನು, ಆದರೆ ಆಲ್ರೆಡಿ ನಮಗೆ 6 ಎಕ್ಸ್ಟ್ರಾ ಬಣಗಳು ಸಿಕ್ಕಿವೆ. ಒಂದು ಸಿದ್ದರಾಮಯ್ಯ ಅವ್ರ ಬಣ, ಇನ್ನೊಂದು DK ಶಿವಕುಮಾರ್ ಅವ್ರ ಬಣ, BK ಹರಿಪ್ರಸಾದ್ ಅವ್ರ ಬಣ, ಪರಮೇಶ್ವರ್ ಅವರದ್ದೊಂದು ಬಣ, ಆನಂತರ ನೀವು ನೋಡಿದರೆ ಸತೀಶ್ ಜಾರಕಿಹೊಳಿ ಅವರದ್ದೊಂದು ಬಣ, ಆನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದೊಂದು ಬಣ. ಇಷ್ಟು ಬಣ ಆಗಿ ಬಣ ಹೈರಾಣವಾಗಿ ಕಾಂಗ್ರೆಸ್ ಹೋಗಿದೆ. ಆಯಿತಾ, ಇವಾಗ ಏನಾಗಿದೆ, ಇಲ್ಲಿ ಒಂದು ಫ್ಯಾಕ್ಷನ್ ಪಾಲಿಟಿಕ್ಸ್ ಹಾಗೂ ಅದರ ಒಳಗಡೆದೇ ಪವರ್ ಪಾಲಿಟಿಕ್ಸ್, ನಾನು ಮೇಲೆ ಅಂತ. ಇವರು ರವಿ ಗಣಿಗೌರ ಒಂದು ಇದು ಹೇಳಿಕೆಯನ್ನು ನೀವು ತೋರಿಸಿದ್ರಿ. ಅವರೇನು ಹೇಳಿದರು, DK ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ, ಹಾಗೂ ಇಷ್ಟರ ಒಳಗಡೆ ಏನೇನು ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ತಲುಪಿಸಿದ್ದಾರೆ, ಅದು CM ಕೊಟ್ಟಿದ್ದಂತ ಹೇಳಿಲ್ಲ ಅವರು, DCM ತಲುಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯಿತಾ, ಆದ್ರಿಂದಾಗಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಇಲ್ಲಿ ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಒಳಗೊಳಗನೆ ಅಧಿಕಾರಕ್ಕಾಗಿ ದೊಡ್ಡ ಮಟ್ಟದ ಹಗ್ಗಜಗ್ಗಾಟ, ಕಚ್ಚಾಟ, ಬಣಬಣ ರಾಜಕೀಯ ನಡೀತಾ ಇದೆ. ಇವಾಗ ಅದರ ಒಂದು ಮುಂದುವರೆದ ಭಾಗ, JDS ಅವರು ಹಿರಿಯವರು ಹೇಳಿದ ಹಾಗೆ, ಇದೆಲ್ಲ ಸಿದ್ದರಾಮಯ್ಯನವರ ಸೃಷ್ಟಿ. ಯಾವುದು ಇವಾಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಆಪ್ತರವರು, ಅವರು ಒಂದು 36 ಜನನ ನೀನು ಕರ್ಕೊಂಡು ಹೋಗಪ್ಪ ನೀನು ಅಂತ ಫಸ್ಟು ಮೈಸೂರಿಗೆ ಹೋಗು ಅಂತ ಹೇಳಿದರು. ಆದರೆ ಮಧ್ಯ ಅಲ್ಲಿ ಏನಾಯಿತು, ಹೈಕಮಾಂಡು ಅವರೇ ಗಮನಕ್ಕೆ ಬಂದಿದ್ದರಿಂದ ಅದನ್ನು ಸ್ಟಾಪ್ ಮಾಡಿದರು. ಹಾಂ, ಆವಾಗ ಅಲ್ಲಿ ಮೈಸೂರಲ್ಲಿ ಏನು ಕುಮಾರಸ್ವಾಮಿ ಅವರು ಇರಲಿಲ್ಲ ಅಲ್ವಾ? ಇವಾಗ ಏನಾಗಿದೆ, ಕುಮಾರಸ್ವಾಮಿ ಅವರು ಅವರು ಒಕ್ಕಲಿಗ ಸಂಘದ ಯಾವುದೋ ಒಂದು ಪ್ರೋಗ್ರಾಮಿಗೋಸ್ಕರ ಅವರು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಅದೇನು ಕಾಕತಾಳೀಯವಾಗಿ ಅದೇ ಥರ ಒಂದು ಏನೋ ಒಂದು ನೆರೆಟಿವ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೀನು ದುಬೈಗೆ ಹೋಗ್ಬೇಡ ಅಂತ ಹೇಳಿದಾರೇನೋ. ಇದು ಕೂಡ ಅವ್ರು ಹೇಳಿದಾಗೆ ಸಿದ್ದರಾಮಯ್ಯನವರ ಸೃಷ್ಟಿ. ಅದು ಹೆಂಗೆ ಅಂತ ಹೇಳಿದ್ರೆ, DCM ಅವರದ್ದು ಒಂದು, ಇವಾಗ ಅವರು ಎಲ್ಲಿದ್ದಾರೆ, ತೆಲಂಗಾಣದಲ್ಲಿ ಅವರು ಪ್ರಚಾರದಲ್ಲಿ ಬ್ಯುಸಿಯಾಗಿ ಅವರು ಅಲ್ಲಿ ಒಂದು ದೊಡ್ಡ ಮಟ್ಟದ ನಾಯಕತ್ವವನ್ನು ತೋರಿಸ್ಲಿಕ್ಕೆ ಹವಣಿಸ್ತಾ ಇದ್ದಾರೆ. ಆದ್ದರಿಂದ ಅದನ್ನೆಲ್ಲ ಕಮ್ಮಿ ಮಾಡೋದಕ್ಕೋಸ್ಕರ ಇವರು ಒಂದು ಹೊಸ ಬಣವನ್ನು ಹುಟ್ಟಾಕಿ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಈ ಕಡೆ ಹೋಗು ನೀನು, ಎಲ್ಲಿಗಾದರೂ ದುಬೈಗೆ ಹೋಗು ಅಂತ ಹೇಳಿದ್ದಾರೆ. ಆ ಕಡೆ ಇನ್ನೊಂದು ಕಡೆ DCM ಅವರು ಏನು ಮಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಎತ್ತಿ ಕಟ್ಟಿ, ನನ್ನ ಮೌನ ಕೂಡ ಸೈಲೆಂಟ್ ಇದು ವೀಕ್ನೆಸ್ ಅಲ್ಲ ಅನ್ನುವಂಥದ್ದು. ಆದ್ದರಿಂದಾಗಿ ಇವರ ಒಂದು ವೀಕ್ನೆಸ್ಸನ್ನು ಇವರು ಸರ್ಕಾರ ನಡೆಸಲಿಕ್ಕೆ ಆಗದಿರುವಂಥದ್ದನ್ನು ಬೇರೆಯವರ ಮೇಲೆ ಹಾಕುವಂಥ ಹಾಗೂ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಮತ್ತೆ ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ, BJP ಅವರು ನೀವು ಹಂಗೆ ಮಾಡಿದ್ರಿ ಹಂಗೆ ಮಾಡಿದ್ರಿ ಅಂತ. ಸರ್, ನಾವೇನು ಏನೇ ಮಾಡಿರಲಿ, ಇವಾಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಿದ್ದೀವಿ. ನೀವು ಅಧಿಕಾರದಲ್ಲಿದ್ದೀರಾ ಸರ್, ನೀವು ಅಧಿಕಾರದಲ್ಲಿದ್ದೀರಾ, ಜನರ ಆಶೋತ್ತರವನ್ನು ಈಡೇರಿಸಿ ಎಷ್ಟು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಾ, ಅದನ್ನು ಮಾಡಿ. ಇನ್ನೂ ಯಾವುದು ಯುವ ನಿಧಿಯ ಮಾತುಕತೆನೇ ಆಗಿಲ್ಲ, ಎಷ್ಟೋ 1,000,000 ಜನಕ್ಕೆ ಗೃಹಲಕ್ಷ್ಮಿ ಹೋಗಿಲ್ಲ, ಆಯ್ತಾ, ಒಂದೇ ಇನ್ಸ್ಟಾಲ್ಮೆಂಟ್ ತಿಂಗಳಲ್ಲಿ ಅಕ್ಕಿ ಬಂದಿಲ್ಲ ಸರ್ ಈ ತಿಂಗಳಲ್ಲಿ, ಇಲ್ಲ ಬಂದಿಲ್ಲ, ಬಂದಿಲ್ಲ, ಅಕ್ಕಿಗೆ ಹಣ ಕೊಡ್ತಿದ್ರು ಈ ತಿಂಗಳು ಬಂದಿಲ್ಲ ಅಂತ ಕೇಳಲ್ಪಟ್ಟೆ. ಬರ ಚಿತ್ರದುರ್ಗದಲ್ಲಿ ಅಕ್ಟೋಬರ್ ಬಂತು, ಹಾ, ಚಿತ್ರದುರ್ಗದಲ್ಲಿ, ಕೊಪ್ಪಳದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ. ಇದನ್ನೆಲ್ಲ ಬಿಟ್ಟು ಇವರು ಯಾವುದು ಮೊನ್ನೆ IT ರೇಡು, ಕೋಟಿ ಹಣ IT ರೇಡ್ ಆಯಿತು. ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಇವರು ಇಲ್ಲಿಂದ ಫಂಡನ್ನು ಕಲೆಕ್ಟ್ ಮಾಡಿ ಕಳಿಸ್ತಿದ್ದಾರೆ ಅಂತ ನೋಡಿ. ಇದನ್ನೆಲ್ಲವನ್ನು ಮುಚ್ಚಾಕೋಸ್ಕರ ಇವರು ಒಂದೊಂದು ನೆರೇಟಿವ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾ, ಹುಲಿಯುಗರನ್ನು ಸೃಷ್ಟಿ ಮಾಡಿರೋದು ಇದನ್ನೆಲ್ಲ, ಈ IT ರೇಡು ಇವರೆಲ್ಲರ ವೈಫಲ್ಯಗಳನ್ನು ಮುಚ್ಚಾಕೋಸ್ಕರ ಹುಲಿಯುಗರನ್ನು ಕ್ರಿಯೇಟ್ ಮಾಡ್ತಾರೆ. ಆಯ್ತಾ, ಆದ್ರಿಂದಾಗಿ ಇವರಿಗೆ ಸರ್ಕಾರ ನಡೆಸುವಲ್ಲಿ ಸರ್ಕಾರದಲ್ಲಿ ಒಂದು ಚೂರು ಇಲ್ಲ.
ನಮ್ದೇನಿಲ್ಲ ನೋಡಿ, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷ ಸಮಯ ಬಂದಾಗ ಆಟ ಆಡ್ತೀವಿ. ಇವಾಗ ಸತೀಶ್ ಜಾರಕಿಹೊಳಿ ಅವರಿಗೆ ನಾವ್ ಹೇಳಿದೀವ ಮೈಸೂರಿಗೆ ಹೋಗಿ ಅಂತ, ದುಬೈಗೆ ಹೋಗಿ ಅಂತ ನಾವ್ ಹೇಳ್ತಾ ಇದೀವ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಮ್ಮ ಮೌನ ಯಾವ್ದು ಮೌನ ನಂದು ಹಂಗಾಗಿತ್ತಲ್ವಾ? 17 ಜನನು ಕೂಡ ಏನ್ ಪಾಪ ಬಿಜೆಪಿ ಅವರು ಹೇಳಿಲ್ಲ, ಜೆಡಿಎಸ್ ನೋಡಿ ಹೇಳಿಲ್ಲ. ಅದು ಆ ಕಡೆಯಿಂದ ಅವರೇ ಕಳಿಸ್ಕೊಟ್ರು, ಮೈತ್ರಿ ಸರ್ಕಾರದಿಂದ ಅವರೇ ಕಳಿಸ್ಕೊಟ್ಬಿಟ್ರು. ಅದು ಯಾರು ಕಳಿಸ್ಕೊಟ್ರು ನನಗ ಗೊತ್ತಿಲ್ಲ, ನೀವ್ ಹೇಳ್ತಾ ಇದ್ದೀರಾ ಅದು ನನಗ ಗೊತ್ತಿಲ್ಲ. ಅದ್ರಲ್ಲಿ ಉಸಿರುಗಟ್ಟು ವಾತಾವರಣ ಇತ್ತು ಅಂತ ಹೇಳಿ ಅವರು ಬಂದಿದ್ದು ಅದೊಂದು ನಮಗ ಗೊತ್ತಿಲ್ಲ. ಯಾರು ಕಳಿಸ್ತಾ ಯಾರು ಗೊತ್ತಿಲ್ಲ. ಇನ್ನೊಂದು ಈ ಸಲ ಆದ್ರೆ ಇವಾಗ ನೋಡಿ, ಇವರ ಒಂದು ಸರ್ಕಾರ ನಡೆಸಕ್ ಆಗ್ತಿರೋ ವೀಕ್ನೆಸ್ ಅನ್ನ ಮುಚ್ಕೊಳ್ಳೋಕೋಸ್ಕರ ಈ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಹರೀಶ್ ಅವರೇ